ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನ್ ಮಮತಾ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮಧುಮೇಹಗೆ 3 ಆಕ್ಯುಪ್ರೆಷರ್ ಪಾಯಿಂಟ್ಸ್ ಅನ್ನ ತಿಳಿಸ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನಿಮ್ಮೆಲ್ರಿಗೂ ಗೊತ್ತು, ಮಧುಮೇಹ ಅನ್ನೋದು ತುಂಬಾ ಜನರನ್ನ ಕಾಡ್ತಾ ಇದೆ. ವಯಸ್ಸಾದ್ಮೇಲೆ ಬರ್ತಿದ್ದಂತ ಈ ಕಾಯಿಲೆ ಚಿಕ್ಕ ವಯಸ್ಸಲ್ಲೇ ಶುರುವಾಗ್ಬಿಡ್ತಿದೆ. ಮಧುಮೇಹ ಬಂದಿದ್ದು ಬ್ಲಡ್ ಶುಗರ್ ಲೆವೆಲ್ ಮೇಂಟೈನ್ ಆಗ್ತಿಲ್ಲ, ತುಂಬಾ ಜಾಸ್ತಿ ಆಗ್ತಿದೆ, ಹೇಗೆ ಬ್ಲಡ್ ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಈ 3 ಆಕ್ಯುಪ್ರೆಷರ್ ಪಾಯಿಂಟ್ಸ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಹೌದು ಸ್ನೇಹಿತರೆ, ನ್ಯಾಚುರಲ್ ಆಗಿ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಅನ್ನ ಇದು ಕಂಟ್ರೋಲ್ ಮಾಡುತ್ತೆ, ನಾರ್ಮಲ್ ರೇಂಜ್ ಅಲ್ಲಿ ಇಡುತ್ತೆ. ನಿಮ್ಮ ಒಂದು ರಕ್ತದಲ್ಲಿನ ಸಕ್ಕರೆಯ ಮಟ್ಟ ನಿಯಂತ್ರಣದಲ್ಲಿ ಇರಬೇಕು ಅಂದ್ರೆ ನೀವು ಈ ಆಕ್ಯುಪ್ರೆಷರ್ ಪಾಯಿಂಟ್ ಅನ್ನ ಟ್ರೈ ಮಾಡಿ. ಸ್ನೇಹಿತರೆ, ಈ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಅನ್ನ ಆಕ್ಟಿವೇಟ್ ಮಾಡಿ. ಪ್ರತಿದಿನ 2 ಸಲ ಮಾಡ್ಕೊಂಡ್ರೆ ಸಾಕು, ನಿಮ್ಗೇನು ಅಮ್ಮಮ್ಮ ಅಂದ್ರೆ 2-3 ನಿಮಿಷ ಕೂಡ ಬೇಕಾಗೋದಿಲ್ಲ. ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಸ್ನೇಹಿತರೆ, ಈ ಒಂದು ಆಕ್ಯುಪ್ರೆಷರ್ ಪಾಯಿಂಟ್ಸ್ ಅನ್ನ ಹೇಗೆ ಆಕ್ಟಿವೇಟ್ ಮಾಡೋದು ಅಂತ ನಾನು ಇವಾಗ ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಹೊಸದಾಗಿ ಚಾನೆಲ್ ನ ನೋಡ್ತಾ ಇದ್ದೀವಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋವನ್ನ ಕೊನೆವರೆಗೂ ನೋಡ್ಬಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ರಿಸಲ್ಟ್ ಬಂದ್ಮೇಲೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ ಅನ್ನ ನೋಡಿ ಫಾಲೋ ಮಾಡೋ ಕೂಡ ಇರ್ತಾರೆ ಸ್ನೇಹಿತರೆ. ಮೊದಲು ನಮ್ಮ ಕೈಗಳಲ್ಲಿ ಯಾವ ಭಾಗದಲ್ಲಿ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಅನ್ನ ಆಕ್ಟಿವೇಟ್ ಮಾಡಬೇಕು ಅಂತ ನೋಡೋಣ. ನೋಡಿ, ನಿಮ್ಮ ಕಿರುಬೆರಳಿನ ನೇರದಿಂದ ಈ ನಿಮ್ಮ ಈ ಭಾಗದಲ್ಲಿ, ನಾನು ಎಲ್ಲಿ ಬೆರಳಿಟ್ಟು ತೋರಿಸ್ತಾ ಇದ್ದೀನಿ ಆ ಭಾಗದಲ್ಲಿ, ನೀವು 1 ನಿಮಿಷ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು. ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡಿ 1 ನಿಮಿಷಗಳ ಕಾಲ ಇಟ್ಕೊಳ್ಳಿ. ಎರಡೂ ಕೈಯಲ್ಲೂ ಮಾಡಬೇಕು ಈ ರೀತಿ. ನಂತರ ನೋಡಿ, 2ನೇ ಆಕ್ಯುಪ್ರೆಷರ್ ಪಾಯಿಂಟು. ನೋಡಿ, ನಿಮ್ಮ ಮಧ್ಯ ಬೆರಳಿದೆಯಲ್ಲ, ಆ ಮಧ್ಯ ಬೆರಳಿನ ಭಾಗವನ್ನು ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು. ಇದನ್ನು ಅಷ್ಟೇ 1 ನಿಮಿಷಗಳ ಕಾಲ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಇದನ್ನು ಕೂಡ ಅಷ್ಟೇ ಇನ್ನೊಂದು ಕೈಯಲ್ಲೂ ನೀವು ಮಾಡಬೇಕು. ನಾನೀಗ 1 ಕೈಯಲ್ಲಿ ಮಾತ್ರ ತೋರಿಸ್ತಾ ಇದ್ದೀನಿ. ನಂತರ ಈಗ 3ನೇ ಆಕ್ಯುಪ್ರೆಷರ್ ಪಾಯಿಂಟು, ಈ ಭಾಗದಲ್ಲಿ ಈ ಭಾಗವನ್ನು ನೀವು ಪ್ರೆಸ್ ಮಾಡಿ ಇಟ್ಕೊಳ್ಬೇಕು 1 ನಿಮಿಷಗಳ ಕಾಲ. ಇದನ್ನು ಮಾಡೋದಕ್ಕೆ ನಿಮಗೆ ದಿನದ ಯಾವುದೇ ಸಮಯ ಆದರೂ ಆಗುತ್ತೆ. ನೀವು ದಿನಕ್ಕೆ 2 ಸಲ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವು ಯಾವಾಗ ಫ್ರೀ ಇರ್ತೀರಾ ಅವಾಗ ಈ ಆಕ್ಯುಪ್ರೆಷರ್ ಪಾಯಿಂಟ್ಸನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ. ಎರಡೂ ಕೈಯಲ್ಲೂ ಈ ರೀತಿ ಮಾಡ್ಕೊಳ್ಳಿ. ಈಗ ಕೈಗಳಲ್ಲಿ ಆಯಿತು, ಕಾಲಿನ ಭಾಗದಲ್ಲಿ ಯಾವ ಭಾಗದಲ್ಲಿ ನಾವು ಆಕ್ಟಿವೇಟ್ ಮಾಡಬೇಕು ಅಂತ ನೋಡೋಣ. ನೋಡಿ, ನಿಮ್ಮದು ಆ್ಯಂಕಲ್ ಬೋನ್ ಇದೆಯಲ್ಲ, ಅಲ್ಲಿ ನಿಮ್ಮ 3 ಬೆರಳುಗಳನ್ನು ಇಟ್ಕೋಬೇಕು. ಆ 3 ಬೆರಳನ್ನು ಇಟ್ಟಾದಮೇಲೆ ಆ ಎಂಡಿಂಗ್ ಪಾಯಿಂಟ್ ಏನಿರುತ್ತೆ ಅಲ್ಲಿ ನಿಮ್ಮ ಇನ್ನೊಂದು ಬೆರಳನ್ನು ಇಟ್ಟು ಆ ಪಾಯಿಂಟನ್ನು ನೀವು ಆಕ್ಟಿವೇಟ್ ಮಾಡಬೇಕು. ಅಲ್ಲಿ ಜೋರಾಗಿ ಪ್ರೆಸ್ ಮಾಡಬೇಕು. 1 ನಿಮಿಷಗಳ ಕಾಲ ನೀವು ಈ ಜಾಗದಲ್ಲಿ ಪ್ರೆಸ್ ಮಾಡಿ. ಇನ್ನೊಂದು ಕಾಲಿನಲ್ಲೂ ಕೂಡ ನೀವು ಇದೇ ಭಾಗವನ್ನು ಆಕ್ಟಿವೇಟ್ ಮಾಡಬೇಕು. ಎರಡೂ ಕಾಲಲ್ಲೂ ಮಾಡ್ಕೊಳ್ಳಿ, ನಾನು 1 ಕಾಲಲ್ಲಿ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ನಂತರ ಈಗ ಕಾಲಿನಲ್ಲಿ 2ನೇ ಆಕ್ಯುಪ್ರೆಷರ್ ಪಾಯಿಂಟು. ನೋಡಿ, ನಿಮ್ಮ ಈ ಭಾಗದಲ್ಲಿ ನೀವು ಆಕ್ಟಿವೇಟ್ ಮಾಡಬೇಕು. ಸ್ವಲ್ಪ ಜೋರಾಗಿ 1 ನಿಮಿಷಗಳ ಕಾಲ ಪ್ರೆಸ್ ಮಾಡ್ಕೊಳ್ಳಿ. ಎರಡೂ ಕಾಲಿನಲ್ಲೂ ನೀವು ಒಟ್ಟಿಗೆ ಇದನ್ನು ಮಾಡಬಹುದು. ನಂತರ ಈಗ 3ನೇ ಆಕ್ಯುಪ್ರೆಷರ್ ಪಾಯಿಂಟು. ನೋಡಿ, ನಿಮ್ಮ ಈ ಭಾಗದಲ್ಲಿ ಮಧ್ಯಭಾಗ, ಈ ಮಧ್ಯಭಾಗದಲ್ಲಿ ನೀವು ಜೋರಾಗಿ ಪ್ರೆಸ್ ಮಾಡ್ಕೋಬೇಕು. 1 ನಿಮಿಷಗಳ ಕಾಲ ನೀವು ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಇದು ನಿಮ್ಮ ಕಿಡ್ನಿಯ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ನಿಮ್ಮ ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡೋದ್ರ ಜೊತೆಗೆ ಈ ಭಾಗದಲ್ಲಿ ನೀವು ಪ್ರೆಸ್ ಮಾಡೋದ್ರಿಂದ ನಿಮ್ಮ ಕಿಡ್ನಿಯ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇನ್ನೊಂದು ಪಾದದಲ್ಲೂ ನೀವು ಇದೇ ರೀತಿ ಈ ಪಾಯಿಂಟನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಅನ್ನ ಪ್ರತಿದಿನ 2 ಸಲ ಆಕ್ಟಿವೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಖಂಡಿತವಾಗ್ಲೂ ನಿಮ್ಮ ಸಕ್ಕರೆಯ ಮಟ್ಟ ನಿಯಂತ್ರಣದಲ್ಲಿ ಇರುತ್ತೆ. ಮಧುಮೇಹ ಇರೋರಿಗೆ, ಡಯಾಬಿಟಿಸ್ ಇರೋರಿಗೆ ಈ ಆಕ್ಯುಪ್ರೆಷರ್ ಪಾಯಿಂಟ್ಸ್ ತುಂಬ ಹೆಲ್ಪ್ ಆಗುತ್ತೆ. ಟ್ರೈ ಮಾಡಿ, ರಿಸಲ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನನ್ನ ಚಾನೆಲ್ನ ನೀವು ಏನಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.